बीजेपी मेगा रोड शो के इन्नेनु क्षणगणने आरंभ आगिदे। बीजेपी मेगा रोड शो के भारी जनसागर आगमिसुवंत निरीक्षेय हिन्नेलेयल्लि पोलीसरु कूड भद्रतेयन्न कैगोंडिद्दारे। ई बग्गे नम्म प्रतिनिधि पुट्टराजु नीडिरुवंत प्रत्यक्ष वरदि इल्लिदे नोडि। राज्य विधानसभा चुनावणेगे इन्नु केवल 4 दिनगळष्टे बाकि इदे। हिन्नेलेयल्लि इवत्तु बेंगळूरिनल्लि प्रधानमंत्री नरेंद्र मोदी अवरु मेगा रोड शो अन्न ನಡೆಸುತ್ತಿರುವಂತದ್ದು ಸುಮಾರು 8.5 ಕಿಲೋಮೀಟರ್ ಗಿಂತಲೂ ಹೆಚ್ಚು ವ್ಯಾಪ್ತಿಯಲ್ಲಿ ಇವತ್ತು ಮೆಗಾ ರೋಡ್ ಶೋ ಅನ್ನು ನರೇಂದ್ರ ಮೋದಿ ಅವರು ಹಮ್ಮಿಕೊಂಡಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಬೆಂಗಳೂರಿನಾದ್ಯಂತ ಪೊಲೀಸರ ಕಾಕಿ ಕಣ್ಗಾವಲು ಇವತ್ತು ಅತಿ ಹೆಚ್ಚಾಗಿದೆ ಅಂತಲೇ ಹೇಳಬೇಕಾಗುತ್ತೆ. ಅದರಲ್ಲೂ ಪ್ರಮುಖವಾಗಿ ಏನು ಮೋದಿ ಸಾಗುವಂತ ಮಾರ್ಗದ ಮಧ್ಯದಲ್ಲಿ ಎರಡೂ ಕಡೆಗಳಲ್ಲಿ ಬ್ಯಾರಿಗೇಟ್ ಗಳನ್ನು ಹಾಕುವ ಮುಖಾಂತರವಾಗಿ ರೋಡ್ ಶೋ ಅನ್ನು ನಡೆಸೋದಕ್ಕೆ ಅನುವನ್ನು ಮಾಡ್ಕೊಡ್ತಾ ಇರುವಂತದ್ದು. ಜೊತೆಗೆ ಎಲ್ಲೆಡೆ ಪ್ರಮುಖವಾಗಿ ಕಾಕಿಯ ಕಣಗಾವಲನ್ನು ಹಾಕಲಾಗಿರುವಂಥದ್ದು. ಸುಮಾರು 8000 ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಿದ್ದಾರೆ. ಲ್ಯಾಂಡ್ ಆರ್ಡರ್ ಪೊಲೀಸರಾಗಿರ್ಬೋದು, ಜೊತೆಗೆ ಟ್ರಾಫಿಕ್ ಸಂಚಾರಿ ಪೊಲೀಸರಾಗಿರ್ಬೋದು, ಎಲ್ಲ ವಲಯದ DCPಗಳು ACPಗಳು ಇನ್ಸ್ಪೆಕ್ಟರ್ ಸೇರಿದಂತೆ ಸುಮಾರು 8000 ಪೊಲೀಸರನ್ನು ಭದ್ರತೆಗಾಗಿ ನಿಯೋಜನೆಯನ್ನು ಮಾಡಿರುವಂಥದ್ದು. ಮತ್ತೊಂದು ಕಡೆಯಲ್ಲಿ ಎಲ್ಲ ಕಡೆಯಲ್ಲೂ ಬಿಜೆಪಿಯ ಬಾವುಟಗಳನ್ನು ಹಾಕಲಾಗಿತ್ತು. ಆದರೆ ಚುನಾವಣಾ ಹಿನ್ನೆಲೆಯಲ್ಲಿ ಇವತ್ತು ರ್ಯಾಲಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬಿಜೆಪಿಯ ಬಾವುಟಗಳನ್ನು ರ್ಯಾಲಿಯ ಕಡೆಗಳಲ್ಲಿ ಹಾಕೋದಕ್ಕೆ ಅನುಮತಿಯನ್ನು ಚುನಾವಣಾ ಆಯೋಗದಿಂದ ಪಡ್ಕೊಂಡಿಲ್ಲ. ಹೀಗಾಗಿ ಆ ಬಾವುಟಗಳನ್ನು ತೆಗೆಯುವಂಥ ಕೆಲಸವನ್ನು ಸಹ ಇದೀಗ ಕಾರ್ಮಿಕರು ಮಾಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಇವತ್ತಿನ ರೋಡ್ ಶೋ ಕೊನೆ ಆಗ್ತಕ್ಕಂಥ ಎಂಡ್ ಪಾಯಿಂಟ್ನಲ್ಲಿ ನಾನಿದ್ದೀನಿ. ಕಾಡು ಮಲ್ಲೇಶ್ವರ ದೇವಸ್ಥಾನದ ಸಮೀಪದಲ್ಲಿ ಏನು ಇವತ್ತು ರೋಡ್ ಶೋ ಎಂಡ್ ಆಗುತ್ತೆ. ಕಾಡು ಮಲ್ಲೇಶ್ವರ ದೇವಸ್ಥಾನ ಏನಿದೆ ಈ ದೇವಸ್ಥಾನದ ಸಮೀಪಕ್ಕೆ ಬಂದು ನರೇಂದ್ರ ಮೋದಿಯವರು ಇವತ್ತಿನ ಮೆಗಾ ರೋಡ್ ಶೋವನ್ನು ಎಂಡ್ ಮಾಡ್ತಕ್ಕಂಥದ್ದು. ಕೊನೆಯದಾಗಿ ಅಂದರೆ 12:30 ಸರಿ ಸುಮಾರಿಗೆ ಮೋದಿಯವರು ಈ ಭಾಗಕ್ಕೆ ಬರುವಂತಹ ನಿರೀಕ್ಷೆಯನ್ನು ಮಾಡಲಾಗಿದೆ. ಕಾಡು ಮಲ್ಲೇಶ್ವರ ದೇವಸ್ಥಾನಕ್ಕೂ ಸಹ ಒಂದು ವಿಸಿಟ್ ಮಾಡುವಂತಹ ಸಾಧ್ಯತೆಗಳನ್ನು ತಳ್ಳಿಹಾಕುವಂತಿಲ್ಲ. ಒಟ್ಟಾರೆಯಾಗಿ ಬೆಂಗಳೂರಿನ ಇಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಪಡೀಬೇಕು ಅನ್ನುವಂತಹ ಉದ್ದೇಶದಿಂದ ಬಿಜೆಪಿ ನಾಯಕರು ಮೋದಿಯ ಮೆಗಾ ರೋಡ್ ಶೋವನ್ನು ಏರ್ಪಾಟನ್ನು ಮಾಡಿರುವಂಥದ್ದು. ಮೋದಿಯವರು ಬಂದು ಹೋದ ಮೇಲೆ ಬಿಜೆಪಿಗೆ ಹೆಚ್ಚಿನ ಮತಗಳು ಬರುವಂಥ ನಿರೀಕ್ಷೆಗಳನ್ನ ಬಿಜೆಪಿ ಪಕ್ಷ ಮಾಡಿಕೊಂಡಿದೆ. ಅದೇನೇ ಆದ್ರೂ ಬಿಜೆಪಿ ಇವತ್ತು ಬಹಳಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿರುವಂಥದ್ದು ಮೋದಿಯ ರೋಡ್ ಶೋ ಏನಿದೆ ಇದನ್ನು ಯಶಸ್ವಿಯನ್ನಾಗಿ ಮಾಡಬೇಕು, ಆ ಮುಖಾಂತರವಾಗಿ ಬಿಜೆಪಿಯನ್ನು ಮತ್ತೊಮ್ಮೆ ಅಧಿಕಾರಕ್ಕೆ ತರಬೇಕು ಅನ್ನುವ ನಿಟ್ಟಿನಲ್ಲಿ ಶತ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಪುಟ್ಟರಾಜು, ಪವರ್ ಟಿವಿ, ಬೆಂಗಳೂರು.